ಇವತ್ತು ಒಂದು ಅದ್ಭುತವಾದಂಥ ಶಾಲೆಯನ್ನು ತೋರಿಸ್ತಾ ಇದ್ದೀವಿ. ಈ ಹುಲ್ಕೋಟಿ ಹುಲ್ಕೋಟಿ ಹುಲಿ ಅಂತಲೇ ನಾವು ಗುರುತಿಸ್ತೇವೆ. ಈ ಸಂಸ್ಥೆ 1983 ಆರಂಭ ಆಯಿತು. ಬೇಳೆಯವರು ನಮ್ಮ ಜೊತೆಗಿದ್ದಾರೆ. ಸರ್, ಇದರ ನಿರ್ಮಾಣ ಹೇಗೆ? ಇದರ ನಿರ್ಮಾಣ 1980-81 ಪ್ರಾರಂಭ ಆಯಿತು. ಇಲ್ಲಿ ರಾಜ್ಯದ ಬಹುತೇಕ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಬಂದು ಇಲ್ಲಿ ಅಡ್ಮಿಷನ್ ತಗೊಂಡಿದ್ದಾರೆ. ಇಲ್ಲಿ ಇರತಕ್ಕಂಥ ವ್ಯವಸ್ಥೆ ಮಕ್ಕಳಿಗೆ ಬರೀ ಇರಲಿಕ್ಕೆ ಮಾತ್ರ ಅಷ್ಟೇ ಅಲ್ಲ, ಮಕ್ಕಳಿಗೆ ಹೊಟ್ಟುಂಬ ಊಟ ಮಾಡುವಂಥ ಅನ್ನದಾತರು ಇವರೆಲ್ಲ ಅನ್ನಪೂರ್ಣೇಶ್ವರಿ ಅಂತ ನಾವು ಹೇಳ್ಬೋದು. ಏನೇನಿದೆ ಇಲ್ಲಿ ವ್ಯವಸ್ಥೆ? ಎಲ್ಲ ಮಾಡ್ತಿದ್ದೇವೆ, ಅಡುಗೆ ಎಲ್ಲ ಮಾಡಿದ್ವು. ಸ್ವೀಟ್ ಮಾಡ್ತೀವಿ, ಚಪಾತಿ, ಮೊಸರು. ಎಷ್ಟು ಕಾಳು ಸಿಬ್ಬಂದಿ ಇದ್ದಾರೆ ಇಲ್ಲಿ? ಇಲ್ಲಿ 14 ಜನ ಇದ್ದೀವಿ. ಮಕ್ಕಳಿಗೆ ಏನು ಬೇಕು ಬೇಡಿಕೆ ಎಲ್ಲ ಕೊಡ್ತೀರಿ? ಎಲ್ಲ ಕೊಡ್ತೀವಿ ಸರ್. ನನ್ನ ಹೆಸರು ದೀಪಕ್ ಅಂತ, ನಾನು ಬೀದರ್ ಜಿಲ್ಲೆಯಿಂದ ಇಲ್ಲಿ ಬಂದಿದ್ದೇನೆ. ನಾನು ಇಲ್ಲಿ 4 ವರ್ಷದಿಂದ ಕಲಿತಿದ್ದೇನೆ. ಇಲ್ಲಿ ಊಟ ಶಿಕ್ಷಣ ಎಲ್ಲ ಚೆನ್ನಾಗಿದೆ ಸರ್. ಇಲ್ಲಿ ಟೀಚರ್ಸ್ ನಮ್ಮ ತಂದೆ ತಾಯಿ ಅಂತಾರೆ ಇರ್ತಾರೆ ಸರ್. ಈ ಶಾಲೆಯ ಕಟ್ಟಡವೇ ವಿಶೇಷ. ಗಾಳಿ, ಬೆಳಕು, ಮಕ್ಕಳಿಗೆ ಬೇಕಾಗ್ತಕ್ಕಂಥ ಎಲ್ಲ ಉತ್ತಮವಾದಂಥ ಸುಂದರವಾದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ 6 ಹೌಸ್ಗಳಿದ್ದಾವೆ ವಸತಿಯುತ ಮಕ್ಕಳಿಗಾಗಿ. ಆ ಮಕ್ಕಳಿಗೆ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ. ಈಗ ಈ ಶಾಲೆಯ ಅತ್ಯಂತ ಕೇಂದ್ರ ಬಿಂದು ಡಿ ಆರ್ ಪಾಟೀಲ್, ಎಚ್ ಕೆ ಪಾಟೀಲ್ರ ಮಾರ್ಗದರ್ಶನದಲ್ಲಿ ಕಳೆದ 36 ವರ್ಷದಿಂದ ಈ ಶಾಲೆಯಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ. 87 17 ಮಕ್ಕಳ ಹಾಸ್ಟೆಲ್ನೊಂದಿಗೆ ಸ್ಟಾರ್ಟ್ ಮಾಡಿಸಿದ್ವಿ. ಇಂಥ ಮಕ್ಕಳು ಈಗ ಇವತ್ತಿಗೆ ಎಲ್ಲರಿಗೆ ಗದಗಿನಲ್ಲೇ ಮಾದರಿ ಆಗಿದ್ದಾರೆ. ಎಷ್ಟೋ ಜನ ಡಾಕ್ಟರ್ಸ್ ಆಗಿದ್ದಾರೆ. ಜಿಮ್, ಸ್ವಿಮ್ಮಿಂಗ್ ಪೂಲು, ಇಂಡೋರ್ ಗೇಮ್ಸ್. ಸರಿಯಾಗಿ ಊಟ ಕೊಡ್ತಾರೋ ಇಲ್ಲೋ, ಇಲ್ಲಿ ಇಡಲಿಕ್ಕೆ ಒಂಥರ ಮನಸ್ಸಿಗೆ ಬೇಜಾರು ಮಾಡ್ಕೋತಾರೆ. ಅಟ್ಮಾಸ್ಫಿಯರ್, ಹೋಮ್ಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ದು ತೋರಿಸ್ತೇವೆ ಪೇರೆಂಟ್ಸಿಗೆ. ಹೀಗಾಗಿ ಅವರು ಸಮಾಧಾನ ಪಟ್ಕೊತಾರೆ. ಆಮೇಲೆ ಅವರು ಅರ್ಜೆಂಟ್ ಸ್ವಲ್ಪ ನೆನೆಸಿದಾಗ ಬಂದು ಯಾವಾಗ ಸ್ಪೆಷಲ್ ಆಗಿ ಭೇಟಿ ಆಗುತ್ತೀನಿ ಅಂತ. ಇಂಥ ಒಂದು ಅದ್ಭುತ ಶಾಲೆಯಲ್ಲಿ ಕಲಿಸ್ಬೇಕು ನಮ್ಮ ಮಕ್ಕಳನ್ನ ಅಂತ ಒಂದು ಆಸೆ ಇರ್ತದೆ.